ಒಂದು ಬಾಳೆಹಣ್ಣಿನ ಅಂಗಡಿ ನೋಡಿದೆ. ಆ ಬಾಳೆಹಣ್ಣಿನ ಅಂಗಡಿ ಅವನು ಬಾಳೆಹಣ್ಣು ಮಾರ್ತಾ ಇದ್ದಾನೆ. ಕೇಳಿದೆ, ಕೆ ಜಿಗೆ ಎಷ್ಟು ಅಂತ? 50 ರೂಪಾಯಿ ಅಂತ ಹೇಳ್ದ ಅವನು. ಮನೆಯವ್ರಿಗೆ ಕೇಳಿದೆ, ಏನೇ ತಗೊಳ್ಳ, ಸುಮ್ಮನಿರಿ, ಮುಂದಕ್ಕೆ ಹೋಗುವ. ಸರಿ, ಇನ್ನೊಂದು ಅಂಗಡಿಗೆ ಹೋದೆ, ಅಲ್ಲೂ ಬಾಳೆಹಣ್ಣು ಇಟ್ಟಿದ್ದ. ಅವನ ಹತ್ರ ಕೇಳಿದೆ, ಬಾಳೆಹಣ್ಣಿಗೆ ಎಷ್ಟು ಅಂತ? ಅವನು 30 ರೂಪಾಯಿ ಅಂತ ಹೇಳ್ದ. ಒಂದು ಅಂಗಡಿ ಆಚೆ ಈಚೆ, ಇವನು ಬಾಳೆಹಣ್ಣು ಮಾರ್ತಾ ಇದ್ದಾನೆ 50 ರೂಪಾಯಿ, ಪಕ್ಕದಲ್ಲೇ ಇವನು ಅಂಗಡಿಯಲ್ಲಿ ಬಾಳೆಹಣ್ಣು ಮಾರ್ತಾ ಇದ್ದಾನೆ 30 ರೂಪಾಯಿ. ಇದು ಹೇಗೆ ನನಗೆ ಗೊತ್ತಾಗಲಿಲ್ಲ. ಒಂದು ನಿಮಿಷ ನೀನು ಇಲ್ಲೇ ಇರುವಂತ ಹೆಣ್ತೀನಿ ಬಿಟ್ಟು ವಾಪಸ್ ಅವನು ಮೊದಲ ಅಂಗಡಿಗೆ ಹೋದೆ. ಅಲ್ಲಯ್ಯ, ಅವನು 30 ರೂಪಾಯಿಗೆ ಬಾಳೆಹಣ್ಣು ಮಾರುವಾಗ ನಿನ್ನ ಪಕ್ಕದವನು ಇಂಥ ಸ್ಪರ್ಧಾ ಯುಗದಲ್ಲಿ 50 ರೂಪಾಯಿ ಅಂದರೆ ನಿನ್ನ ಬಾಳೆಹಣ್ಣು ಯಾರು ತಗೊಳ್ತಾರೆ ಮಾರೆ ಅಂತ ಕೇಳಿದ್ದಕ್ಕೆ ಅವನು ಏನು ಹೇಳ್ದ ಗೊತ್ತಾ? ನಾನು ಬಾಳೆಹಣ್ಣಿನ ಇಡೀ ಗೊನೆ ಇಟ್ಟುಕೊಂಡೇ ಮಾರ್ತಾ ಇದ್ದೇನೆ. ನೀವು ಹಣ್ಣು ಕೇಳಿದ್ರೆ ಬಾಳೆಹಣ್ಣಿನ ಗೊನೆಯಿಂದ ಕಿತ್ತುಕೊಡ್ತೇನೆ. ಅವನದು ಅದೆಲ್ಲ ಉದುರಿ ಕೆಳಗಡೆ ಬಿದ್ದಿರೋ ಹಣ್ಣು ಅಂತಂದ. ನನಗೆ ಒಮ್ಮೆಗೆ ಬಿಸಿನೀರನ್ನು ಹೀಗೆ ಚೋಕಿದಾಗ ಆಯಿತು. ಯಾಕೆ ಹೇಳಿ? ಸಮಾಜದಲ್ಲಿ ಎಲ್ಲರ ಜೊತೆಗೆ ಇದ್ದರೆ ಬೆಲೆ ಜಾಸ್ತಿ. ಇಲ್ಲ, ನಾನು ನನ್ನ ಹೆಂಡತಿ ಮಕ್ಕಳು ಅಂತೇಳಿ ನೀವು ಈ ಉದುರಿ ಹೋದ ಬಾಳೆಹಣ್ಣಿನ ಥರ ಬೇರೆ ಬೇರೆ ಇದ್ದರೆ ಕೆ ಜಿಗೆ 30 ರೂಪಾಯಿ. ಅಲ್ಲೇ ನನಗೆ ಅನಿಸಿದ್ದು, ಅಯ್ಯೋ ಅದೆಲ್ಲ ಅವ್ರು ಮೇಳ ಮರ ರೋಟ್ರೆ ಜಯ ಜಯಕಾರ ಮಕ್ಕಳು ಸಿಗ್ತ ಕಾಣಿ ಅಂತ ಅವ್ರು ಹೇಳಿದ್ದಕ್ಕೆ ನನಗೆ ಅನಿಸ್ತು, ಸಮಾಜದಲ್ಲಿ 4 ಜನರ ಜೊತೆಗೆ ಯಾರು ಇರ್ತಾರೆ ಅವರಿಗೆ ಬೆಲೆ ಜಾಸ್ತಿ, ಮೌಲ್ಯ ಜಾಸ್ತಿ, ತೂಕ ಜಾಸ್ತಿ, ಅವನ ಬದುಕಿನ ಸಾರ್ಥಕ್ಯ ಜಾಸ್ತಿ. ನಾನು ನನ್ನ ಹೆಂಡತಿ ಮಕ್ಕಳು ನನ್ನ ದುಡ್ಡು ಅಂದರೆ ಅದು ಅವನಿಗೆ ಅವನ ಕಂಪೌಂಡಿಗೆ ಆಯಿತು, ಅವನ ಕೆಲಸದವ್ರಿಗೆ ಆಯ್ತು ಅಲ್ವಾ? ಹಾಗಾಗಿ ಸಮಾಜದಲ್ಲಿ ಎಷ್ಟೆಷ್ಟು ಸಾಧ್ಯವೋ, ಎಷ್ಟು ಸಾಧ್ಯವೋ, ಬರೀ ಜೇಸಿ ಅಂತಲ್ಲ, ಸಾಧ್ಯ ಆದರೆ ನಿಮ್ಮೂರಿನ ದೇವಸ್ಥಾನದಲ್ಲಿ ಪಾಲ್ಗೊಳ್ಳಿ, ಶೈಕ್ಷಣಿಕ ಸಂಸ್ಥೆಯಲ್ಲಿ ಪಾಲ್ಗೊಳ್ಳಿ, ಒಂದು ವ್ಯವಹಾರಿಕ ಕಾನ್ಫರೆನ್ಸ್ ಇದ್ರೆ ಅಲ್ಲಿ ಪಾಲ್ಗೊಳ್ಳಿ, ಎಲ್ಲ ಸಮಾಜದಲ್ಲಿ ನಾವು ಬೆರೆಯೋಣ. ಬೆರೆತು ಬೆರೆತಾಗ ನಾನು ಯಾರು ಅಂತ ಗೊತ್ತಾಗತ್ತೆ. ನನಗೂ ಕೂಡ ನಾನು ಯಾರು ಅಂತ ಗೊತ್ತಾಗಿದ್ದು ಈಗ ಊರು ತಿರುಗ್ತಾ ತಿರುಗ್ತಾನೆ. ನಾನು ಉಪ್ಪುಂದದಲ್ಲಿ ನನ್ನ ಮನೆಯಲ್ಲಿದ್ದಾಗ ನನ್ನ ಅಪ್ಪ ಅಮ್ಮ ನನಗೆ ಭಾಳ ಕೊಂಗಾಟ ಮಾಡ್ತಾಯಿದ್ರು. ತುಂಬ ನಾನೇ ಬಸ್ ಸ್ಟ್ಯಾಂಡಿಗೆ ಬಂದರೆ 10-15 ಜನ ಎಲ್ಲರೂ ಬಸ್ ತತ್ಲಿ ನಿಂತಿದ್ದಾರೆ, ಅವರಲ್ಲಿ ನಾನೊಬ್ಬ. ಹಾಗೆ ಕುಂದಾಪುರ ತಾಲೂಕಿಗೆ ಹೋದರೆ ಶಾಸ್ತ್ರಿ ಪಾರ್ಕಲ್ಲಿ 100 ಜನ, ನಾನೊಬ್ಬ. ಉಡುಪಿ ಜಿಲ್ಲೆಗೆ ಹೋದರೆ ಇಡೀ ಜಿಲ್ಲೆಯವರೆಲ್ಲ ಅಲ್ಲಿ ಬಂದ್ಕೊಂಡಿದ್ದಾರೆ, 1000 ಜನ ಅಲ್ಲ, 10-20 ಸಾವಿರ ಜನರಲ್ಲಿ ನಾನೊಬ್ಬ. ಅಂದರೆ ನಾನು ಯಾರು ಅಂತ ಗೊತ್ತಾಗಬೇಕಿದ್ರೆ ನೀವು ಮತ್ತಷ್ಟು ಎತ್ತರಕ್ಕೇರಬೇಕು. ಆ ಎತ್ತರಕ್ಕೇರಿದಾಗ ನಿಮಗೆ ಪಕ್ಷಿ ನೋಟ ಎಲ್ಲ ಗೊತ್ತಾಗತ್ತೆ. ಹಾಗಾಗಿ ಹೇಳಿದೆ, ಸಮಾಜದೊಂದಿಗೆ ಬೆರೆತಾಗ ನಿಮ್ಮ ನ್ಯೂನತೆಗಳು ಅರ್ಥ ಆಗತ್ತೆ, ನಿಮ್ಮ ದೌರ್ಬಲ್ಯಗಳು ಅರ್ಥ ಆಗುತ್ತವೆ, ಅದನ್ನು ತಿದ್ದಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಕೊಂಗಾಟವೇ, ನೀವಿಬ್ಬರೇ ಇದ್ದರೆ ಅವಳಿಗೆ ನೀವು ಅವಳಿಗೆ ಪ್ರೀತಿ ಮಾಡಿಕೊಂಡು ನೀವು ಲೈಫ್ ಸಕ್ಸಸ್ ಅನ್ನಬೇಕೇ ಬಿಟ್ಟರೆ, ಹೊರಗಡೆ ಬಂದಾಗ 4 ಜನರ ಜೊತೆಗೆ ಅವರು ನಿಮಗೆ ಮಾನ್ಯತೆ ಮಾಡ್ತಾರಾ ಮಾಡೋದಿಲ್ವಾ? ಯಾರು ಯಾರಿಗೆ ಮಾನ್ಯತೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಪಾರದರ್ಶಕ ಬದುಕಿನವರಿಗೆ ಮಾನ್ಯತೆ ಮಾಡ್ತಾರೆ, ಅತ್ಯಂತ ಪ್ರಾಮಾಣಿಕರಿಗೆ ಮಾನ್ಯತೆಯನ್ನು ಮಾಡ್ತಾರೆ, ಪರಿಶುದ್ಧವಾದ ಮನಸ್ಸುಳ್ಳಂಥವರಿಗೆ ಪ್ರಾಮಾಣಿಕನ ಮಾಡ್ತಾರೆ, ನಿಸ್ವಾರ್ಥವಾಗಿ ಯಾರು ತ್ಯಾಗ ಸಹನೆಯಿಂದ 4 ಜನರ ಜೊತೆಗೆ ಬರೀತಾರೋ ಅವರನ್ನು ಮಾನ್ಯ ಮಾಡ್ತಾರೆ. ಇದೆಲ್ಲ ಗುಣಗಳು ನಮ್ಮೊಳಗೆ ಸೇರ್ಕೊಳ್ಬೇಕಾದ್ರೆ ಮನೆಯಲ್ಲಲ್ಲ, ಸಮಾಜದಲ್ಲಿ ಸೇರಬೇಕು, ಸಮಾಜದಲ್ಲಿ ಬೆರೀಬೇಕು.